ವಿಶೇಷ ಚೇತನರನ್ನು ಸಮಾನವಾಗಿ ಕಣಿ ಪ್ರಕಾಶ್ ಸೈತನಹಳ್ಳಿ. ದಿವ್ಯಾಂಗವು ಮನುಷ್ಯನ ಒಂದು ಅಂಗ ನ್ಯೂನತೆಯಾಗಿರುವುದೇ ಹೊರತು ಯಾವುದೇ ಶಾಪವಲ್ಲ. ಆದ್ದರಿಂದ ಎಲ್ಲರೂ ಪ್ರತಿಯೊಬ್ಬರು ವಿಶೇಷ ಚೇತನರನ್ನು ತಮ್ಮ ಸಮಾನರಾಗಿ ಕಾಣಬೇಕು ಎಂದು ಬಳಗೇರೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಸೈತನಹಳ್ಳಿ ಹೇಳಿದರು. ಕೊಕ್ಕನೂರು ತಾಲೂಕಿನ ಬಳಗೇರಿ ಗ್ರಾಮ ಪಂಚಾಯಿತಿಯಲ್ಲಿ ಶ್ರೀ ವೀರಭದ್ರೇಶ್ವರ ವಿಕಲಚೇತನರ ಗ್ರಾಮೀಣ ಅಭಿವೃದ್ಧಿ ಹಾಗೂ ಶಿಕ್ಷಣ ಸಂಸ್ಥೆ ಯಲ್ಬುರ್ಗಾ ಹಾಗೂ ಗ್ರಾಮ ಪಂಚಾಯಿತಿ ಬಳಗೇರಿ ಇವರ ಸಹಯೋಗದಲ್ಲಿ 2022-23 ಸಾಲಿನ ವಿಶೇಷ ಚೇತನರ ವಿಶೇಷ ಸಮನ್ವಯ ಗ್ರಾಮ ಸಭೆಯನ್ನ ಬಳಗೇರಿ ಗ್ರಾಮದಲ್ಲಿ ಆಯೋಜಿಸಲಾಗಿತ್ತು. ಈ ವೇಳೆ ಸಭೆಯನ್ನ ಉದ್ದೇಶಿಸಿ ಬಳಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಸೈತನಹಳ್ಳಿ ಮಾತನಾಡ್ತಾ ವಿಶೇಷ ಚೇತನರು ತಮ್ಮ ಯಾವುದೇ ಒಂದು ಸ್ವಾಧೀನ ಕಳೆದುಕೊಂಡಿದ್ರೂ ಸಹ ಸಾಮಾನ್ಯರಂತೆ ಕಾರ್ಯನಿರ್ವಹಿಸಿದ್ದು ವಿಶೇಷವಾಗಿರುತ್ತದೆ ಹಾಗೂ ವಿಶೇಷ ಚೇತನರಿಗೆ ಗ್ರಾಮ ಪಂಚಾಯಿತಿ ಅನುದಾನದಿಂದ ಶೇ5% ಅನುದಾನವನ್ನ ನಿಯಮಾನುಸಾರ ವೆಚ್ಚ ಮಾಡುತ್ತಿದ್ದು ಇದರ ಸಂಪೂರ್ಣ ಸದ್ಬಳಕೆಯನ್ನ ವಿಶೇಷ ಚೇತನರು ಮಾಡಿಕೊಳ್ಳಬೇಕು ಹಾಗೂ ಸರ್ಕಾರದಿಂದ ಸಿಗಲ್ಪಡುವ ವಿವಿಧ ಯೋಜನೆಗಳ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವಿಶೇಷ ಚೇತನರ ವಿಶೇಷ ಗ್ರಾಮ ಸಭೆಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಶೀಲಾ ವಿರಕ್ತಮಠ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಅಕ್ಕಮ್ಮ ಚಾಕ್ರಿ, ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಬ್ಬಂದಿಗಳು, ಬಣ್ಣ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರು, ಗ್ರಾಮ ಪಂಚಾಯಿತಿ ಮಟ್ಟದ ವಿಕಲಚೇತನರು ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಹಾಗೂ ಸರ್ಕಾರದ ಮಟ್ಟದಲ್ಲೂ ಕೂಡ ವಿಶೇಷ ಚೇತನರಿಗೆ ಹಲವಾರು ಕಾರ್ಯಕ್ರಮಗಳಿರುತ್ತವೆ. ಈ ಎಲ್ಲ ಒಂದು ಕಾರ್ಯಕ್ರಮಗಳನ್ನು ನೀವು ಸದುಪಯೋಗ ಪಟ್ಟುಕೊಂಡು ಪಡಿಸಿಕೊಂಡು ನೀವು ಇತರರಂತೆ ಒಂದು ಜೀವನವನ್ನು ನಡೆಸಲಿ ಅನ್ನೋ ಒಂದು ಆಶಯವನ್ನು ಸರ್ಕಾರ ವಿಕಲಚೇತನ ಅಥವಾ ಅಂಗವಿಕಲ ಎಂಬುದು ಶಾಪ ಅಲ್ಲ, ಅದು ಹುಟ್ಟುತ್ತ ಏನೋ ಒಂದು ಆಗಿಬಿಟ್ಟಿರ್ತದೆ. ಬಟ್ ಅದನ್ನು ಎಷ್ಟು ದಿವಸ ಅಂತಂದು ಹೇಳಿ ಅದನ್ನು ನನಗೆ ಈಗಾತು ಈಗಾತು ಅಂತಂದು ಹೇಳಿ ಕೂಡ ಕಲಿತ ಅವರಿಗೆ ಒಂದು ಜೀವನ ಇದೆ, ಆ ಜೀವನವನ್ನು ರೂಪಿಸ್ಬೇಕಾ ಅವರಿಗೆ ಬೇಕಾಗಿರ್ತಾರೆ.